ಫ್ರೆಂಡ್ಸ್, ನಿನ್ನೆ ನಾನು ಲಾಗ್ನ ಅಲ್ಲಿಗೆ ನಿಲ್ಲಿಸಿದ್ದೆ. ಯಾವುದು ನಾನು ಟಿಪ್ಸ್ಗಳನ್ನು ಏನು ಕೊಡ್ತಾ ಇದ್ನಲ್ಲ, ಬಾಣಂತಿಯರು ಯಾವ ರೀತಿಯಾಗಿ ನಮ್ಮನ್ನು ನಾವು ಕೇರ್ ತೊಗೊಳ್ಬೇಕು, ಹಾಗೆ ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತೇಳ್ಬಿಟ್ಟು. ನಿನ್ನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇತ್ತು, ಅದ್ರ ಜೊತೆ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಅದಕ್ಕೋಸ್ಕರ ಇವಾಗ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಹೇಳಬೇಕು ಅಂತಂದರೆ, ಕಾಲಿಗೆ ಯಾವಾಗಲೂ ಹೊಸ ಸ್ಲಿಪ್ಪರ್ಗಳನ್ನೇ ತರಿಸಿ ಇಟ್ಟಿರ್ತಾರೆ. ಬಾಣಂತನ ಮನೆಯಲ್ಲಿ ಇದೆ ಅಂತ ಅಂದ ಕೂಡಲೇ ಹೊಸ ಸ್ಲಿಪ್ಪರ್ಸ್ನೇ ತಂದಿಟ್ಟಿರ್ತಾರೆ. ಆ ಸ್ಲಿಪ್ಪರ್ಸ್ನಾದರೂ ನಾವು ರೆಗ್ಯುಲರ್ ಆಗಿ ಹಾಕ್ಕೊಂಡೇ ಇರಬೇಕು, ನೆಲದ ಮೇಲೆ ಅಡ್ಡಾಡಬೇಕಾದ್ರೆ. ಇಲ್ಲ ಅಂತಂದರೆ ಅಟ್ಲೀಸ್ಟು ಸಾಕ್ಸ್ ಆದರೂ ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ನೆಲಕ್ಕೆ ಕಾಲಿಟ್ಟಾಗ ಕಾಲು ಜುಮ್ ಅಂತ ಅನ್ನೋದು ಈ ಥರ ಆಗುತ್ತೆ ಮುಂದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಫಸ್ಟು ಡೆಲಿವರಿನಲ್ಲಿ ಸ್ಲಿಪ್ಪರ್ಸ್ ಯೂಸ್ ಮಾಡಿದ್ದೆ, ಈ ಟೈಮು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ನಾನು ಸಾಕ್ಸನ್ನು ಯೂಸ್ ಮಾಡ್ತಾ ಇದ್ದೆ. ಆದರೂ ಕಡಿಮೆ ಯೂಸ್ ಮಾಡ್ತಾ ಇದ್ದೆ, ಆದರೆ ಕಂಪಲ್ಸರಿ ಅದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿದ್ದೆ ಅಂತಂದರೂ ಕೂಡ ಸ್ವಲ್ಪ ದಿನ ಆದಮೇಲೆ ಯಾವಾಗ ನಾನು ಬಿಟ್ಟೆ ಸಾಕ್ಸ್ನ ಯೂಸ್ ಮಾಡೋದು, ನಂತರ ಮತ್ತೆ ಏನಾಗ್ತಾ ಇತ್ತು ಅಂತಂದರೆ ಕಾಲನ್ನು ನೆಲಕ್ಕೆ ಇಟ್ಟಾಗ ತುಂಬ ಜೂಮ್ ಥರ ಆಗೋದು, ಇಲ್ಲಾಂದರೆ ಜುಮ್ ಜುಮ್ ಅನ್ನೋದು. ಚಳಿಗಾಲದಲ್ಲಿ ಬಂಡಿ ತಣ್ಣಗಿರುವಾಗ ತುಂಬ ಚಳಿ ಅಂತ ಅನಿಸಿದಾಗ ಯಾವ ರೀತಿಯಾಗಿ ಕಾಲು ಜುಮ್ ಅಂತ ಇರುತ್ತೋ ಆ ಥರ ಜುಮ್ ಜುಮ್ ಅನಿಸೋದು ಈ ಥರ ಆಗ್ತಾ ಇತ್ತು. ಸೊ ಅದನ್ನು ಕೂಡ ನೀವು ಮಾಡಬೇಡಿ, ದಯವಿಟ್ಟು ಕಾಲಿಗೆ ಸಾಕ್ಸ್ ಅಥವಾ ಸ್ಲಿಪ್ಪರ್ಸ್ಗಳನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅಟ್ಲೀಸ್ಟ್ 3 ಮಂತ್ಸ್ವರೆಗೂ ಆದರೂ ಇದನ್ನು ನೀವು ಕಂಪ್ಲೀಟಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಏನು ನನಗೆ ಆರಾಮಿದೆ ಇಲ್ಲ ಅಂತ ಹೇಳಿಬಿಟ್ಟು ಯಾರಾದರೂ ಬಂದಿರುವಾಗ ಎದ್ದು ತಿರುಗಾಡೋದಾಯಿತು, ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನಾವು ಮಾಡಬಾರ್ದು. ಬೇರೆಯವ್ರು ಬಂದಿರುವಾಗ ನಾವು ನಾರ್ಮಲ್ ನಮಗೆ ಹುಷಾರಾಗಿ ಇದ್ದೀವಲ್ಲ ಅಂತ ಹೇಳಿಬಿಟ್ಟು ಎದ್ದು ಕೂತ್ಕೊಳ್ಳೋದಾಯಿತು, ಮತ್ತು ಎದ್ದು ಕೂತ್ಬಿಟ್ಟು ಅವ್ರ ಜೊತೆ ಮಾತಾಡೋದಾಯಿತು, ಅವ್ರು ತಿರುಗಾಡೋದಾಯಿತು, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನು ಕೂಡ ಮಾಡಬೇಡಿ. ಮತ್ತು ಬಿಸಿ ನೀರನ್ನು ಯಾವಾಗಲೂ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತುಂಬ ತಣ್ಣೀರನ್ನು ಮುಟ್ಟೋದ್ರಿಂದ ನಮಗೆ ಆ ಸ್ಪರ್ಶ ಆಗಿರ್ಬೋದು ಮತ್ತು ಚರ್ಮಕ್ಕೆ ಆಗಿರ್ಬೋದು ತುಂಬಾ ತಣ್ಣನ ನೀರು ಮುಟ್ಟೋದ್ರಿಂದ ಮುಂದೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕೈಯೆಲ್ಲ ಜುಮ್ ಅನ್ನೋದು, ಮತ್ತು ಶೀತ ಬೇಗ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಈವನ್ ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ಬಿಸಿ ನೀರನ್ನೇ ಕೊಡ್ತಾರೆ. ಆ ಬಿಸಿ ನೀರನ್ನೇ ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಒಂದು 3 ಮಂತ್ಸ್ವರೆಗಾದರೂ ಕೂಡ ನಾವು ಈ ಬಿಸಿ ನೀರನ್ನೇ ನಾವು ಬಳಸಬೇಕು ಅಂತ ಹೇಳ್ತಾರೆ. ಕಾಲಿಗೆ ಹಾಕ್ಕೊಳ್ಳೋದಕ್ಕಾಗಿರ್ಬೋದು, ಊಟ ಮಾಡುವಾಗ ನಮ್ಮ ಕೈ ತೊಳೆಯೋದಕ್ಕೂ ಕೂಡ ಏನು ಮಾಡಬೇಕು, ಬಿಸಿ ನೀರನ್ನೇ ಯೂಸ್ ಮಾಡ್ತಾರೆ. ಅದೇ ಬಿಸಿ ನೀರನ್ನೇ ನಾವು ಬಳಸೋದು ತುಂಬಾ ಒಳ್ಳೆಯದು, ಕೇರ್ಲೆಸ್ ಮಾಡೋದು ಬೇಡ. ಅದು ಕೂಡ ಮುಂದೆ ನಮಗೆ ಲೈಫ್ಗೆ ತೊಂದರೆಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅದೊಂದು ಕೂಡ ನೀವು ಆದಷ್ಟು ಮಾಡಲೇಬೇಡಿ. ಕುಡಿಯೋದಕ್ಕೂ ಕೂಡ ಏನು ಒಂದು ಮಗು 6 ತಿಂಗಳು ಆಗೋವರೆಗೂ ಕೂಡ ನಾವು ಬಿಸಿ ನೀರನ್ನೇ ಕುಡಿಬೇಕಾಗುತ್ತೆ. ಕಾಯಿಸಿ ಆರಿಸಿದ ನೀರು ಆಗಿರ್ಬೋದು ಅಥವಾ ಬಿಸಿ ಬಿಸಿ ಆಗಿರೋ ನೀರನ್ನೇ ನಾವು ಆದಷ್ಟು ಕುಡಿಬೇಕಾಗುತ್ತೆ. ಇಲ್ಲ ಅಂತಂದರೆ ಮಕ್ಕಳಿಗೆ ಕೂಡ ನಾವು ಎದೆ ಹಾಲು ಕುಡಿಸೋದ್ರಿಂದ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನೇ ಹೈಜಿನಿಕ್ ಆಗಿರೋವಂಥದ್ದು ಬಿಸಿ ನೀರನ್ನೇ ಕುಡೀರಿ ಅಂತ ಹೇಳ್ತಾರೆ. 6 ಮಂತ್ಸ್ವರೆಗೂ ಕೂಡ ಕುಡಿಬೇಕು ಅಂತ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ಅದನ್ನು ನೀವು ಕೂಡ ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ಆಲ್ಮೋಸ್ಟ್ ನಮಗೆ ಎಲ್ಲದೂ ಕೂಡ ಬಿಸಿ ಬಿಸಿಯಾಗಿಯೇ ಕೊಡ್ತಾ ಇರ್ತಾರೆ. ಊಟ ಆಗಿರ್ಬೋದು, ಮತ್ತು ಕುಡಿಯೋದಕ್ಕೆ ನೀರಾಗಿರ್ಬೋದು, ಮತ್ತು ಸ್ನಾನಕ್ಕೆ ಕೂಡ ತುಂಬ ಬಿಸಿಯಾಗಿರೋ ನೀರನ್ನೇ ಬಳಸಬೇಕು ಅಂತ ಹೇಳಿಬಿಟ್ಟು. ಯಾಕೆ ಅಂತಂದರೆ ನಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಬಿಸಿ ಬಿಸಿಯಾಗಿ ತೊಗೊಳೋದ್ರಿಂದ ಸ್ವಲ್ಪ ಎಲ್ಲ ಫ್ರೀ ಆಗಿಬಿಟ್ಟು ಆರಾಮಾಗಿ ತುಂಬಾ ಬಾಡಿಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿಯೇ ನೀರನ್ನು ಹಾಕ್ಕೊಳ್ಬೇಕು, ಮತ್ತು ಬಿಸಿ ಬಿಸಿಯಾಗಿಯೇ ಊಟವನ್ನು ತೊಗೊಳ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಬಿಸಿಯಾಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಇಷ್ಟು ದಿನ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಕೆಲವೊಬ್ಬರಿಗೆ ಮುಖ ಊದ್ಕೊಳ್ಳೋದಾಗಿರ್ಬೋದು, ಮತ್ತು ಕೈಕಾಲು ಊದ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಆಗಿರುತ್ತಲ್ಲ. ಆ ಬಿಸಿಯನ್ನು ತಿನ್ನೋದ್ರಿಂದ, ಬಿಸಿ ನೀರನ್ನು ಕುಡಿಯೋದ್ರಿಂದ, ಬಿಸಿ ನೀರನ್ನು ನಾವು ಸ್ನಾನಕ್ಕೆ ಬಳಸೋದ್ರಿಂದ ಮೈಯಲ್ಲಿ ಇರುವಂಥ ಬೊಜ್ಜು ಆಗಿರ್ಬೋದು ಅಥವಾ ಆ ಥರ ಊದ್ಕೊಂಡಿರೋದೆಲ್ಲದು ನಿಧಾನವಾಗಿಯೇ ಇಳಿತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಿಸಿ ಬಿಸಿದಾಗಿಯೇ ನಾವು ಹಾಕ್ಕೊಳ್ಬೇಕು ಅಂತಲೇ ಹೇಳ್ತಾರೆ. ಅದು ಆದ ನಂತರ ಮತ್ತೆ ಸ್ವಲ್ಪ
ಸ್ನಾನ ಮಾಡುವಾಗ ಏನನ್ನು ಯೂಸ್ ಮಾಡ್ತಾರೆ ನಮ್ಮ ಕಡೆ ಅಂತಂದರೆ ಅರಿಶಿಣವನ್ನು ಯೂಸ್ ಮಾಡ್ತಾರೆ. ಅರಿಶಿಣ ಮತ್ತು ಬಜೆ ಅಂತ ಏನು ಕರೀತಾರೆ, ಬಜೆ ಗೊತ್ತಿರ್ಬೋದು. ಬಜೆ ಅಂತ ಇಷ್ಟಿಷ್ಟೇ ಬೇರಿನ ರೀತಿ ಇರುತ್ತೆ. ಆ ಬಜೆಯನ್ನು ಎರಡು ದಿನದವರೆಗೂ ಏನೋ ಅದನ್ನು ನೆನೆಸಿರ್ತಾರೆ, ಬಿಸಿ ನೀರಲ್ಲೇ ನೆನೆ ಹಾಕಿರ್ತಾರೆ. ನೆನೆ ಹಾಕಿಬಿಟ್ಟು ಅದು ತುಂಬ ನೆಂದಾದಮೇಲೆ ಅದನ್ನು ಮತ್ತೆ ಅರಿಶಿಣ ಕೊಂಬ ಎರಡನ್ನೂ ಕೂಡ ನೆನೆ ಹಾಕಿರ್ತಾರೆ. ಆ ಎರಡನ್ನೂ ಕೂಡ ಬೇವಿನ ಎಲೆ ಸಮೇತ ಅದನ್ನು ನುಣ್ಣಿಗೆ ರುಬ್ಬಿಬಿಡ್ತಾರೆ. ಏನು ಕಲ್ಲಲ್ಲಿ ರುಬ್ಬುತ್ತಾರೆ, ಅದನ್ನು ಕಲ್ಲಲ್ಲಿ ರುಬ್ಬಿಬಿಟ್ಟು ಅದನ್ನು ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನು ಸರಿಯಾಗಿ ಕುದಿಸ್ತಾರೆ. ಒಂದು ಕಬ್ಬಿಣದ ಬಾಣಲೆಯಲ್ಲಿ ಅದನ್ನು ಸರಿಯಾಗಿ ಕುದಿಸ್ಬಿಟ್ಟು ಆ ಕುದಿಸಿರುವಂಥ ಆ ಲೇಹ ಏನಿರುತ್ತೆ ಅದನ್ನು ನಾವು ದೇಹಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಮೈಕೈ ನೋವು ಆಗಿರ್ಬೋದು ಮತ್ತು ಕೀಲು ನೋವು ಆಗಿರ್ಬೋದು ಇದೆಲ್ಲದು ಕೂಡ ಬಿಟ್ಟು ಹೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮಾಡ್ತಾರೆ. ಮೊಣಕಾಲು ನೋವಿಗೂ ಈಗಲೂ ಕೂಡ ಬಜೆಯನ್ನು ತೆಗೆದುಬಿಟ್ಟು ಅದರ ರಸವನ್ನು ಹಚ್ಕೋಬೇಕು, ಅದರಿಂದ ಮೊಣಕಾಲು ನೋವು ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಮಗೆ ಏನು ಪ್ರತಿಯೊಂದು ಅಂಗ ಕೂಡ ನೋವಾಗಿರುತ್ತೆ ಅದನ್ನು ಹಚ್ಚಿಬಿಟ್ಟು ನಾವು ನೀರನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಹಗುರವಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ದಿನಗಳ ಕಾಲ ಅದನ್ನೇ ಹಚ್ಕೋಬೇಕು ಅಂತ ಹೇಳ್ತಾರೆ. ಒಂದು ಮಂತ್ವರೆಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಈ ರೀತಿ ಅದು ಪದ್ಧತಿ ಇರುತ್ತೆ. ಅದರಿಂದ ಮತ್ತೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಆಗಿರ್ಬೋದು ಏನೇ ಆಗಿರ್ಬೋದು ಬರೋದಿಲ್ಲ ಅಂತ ಏನೋ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಹಚ್ಚಬೇಕು ಅಂತ ಬಿಸಿ ಬಿಸಿಯಾಗಿ ಹೊಗೆಯನ್ನು ಹಾಕ್ತಾರೆ. ಸ್ವಲ್ಪ ಆಕಳದ ಸಗಣಿಯಿಂದ ಮಾಡಿರುವಂಥ ಕುಳ್ಳುಗಳನ್ನು ತೊಗೊಂಡ್ಬಿಟ್ಟು ಆ ಕುಳ್ಳುಗಳನ್ನು ಕಾಯಿಸಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೆಲವೊಬ್ಬರು ಈಗ ಕುಳ್ಳು ಅಂತ ಮಾಡೋದಿಲ್ಲ, ಸಗಣಿಯಿಂದ ಬೆರಣೆ ತಟ್ಟಿ ಮಾಡ್ತಾರಲ್ಲ ಅದನ್ನು, ಅವುಗಳನ್ನು ಕೆಲವೊಬ್ಬರು ಮಾಡೋದಕ್ಕೆ ಆಗದೇ ಇರೋರು ಈಗ ಕಲ್ಲಿದ್ದಲುಗಳು ಏನು ಸಿಗ್ತಾವಲ್ಲ ಟ್ರೈನ್ ಇದರಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂಡ ಮಾಡ್ಕೊಳ್ತಾರೆ. ಅದು ಕೂಡ ಗಟ್ಟಿಯಾಗಿರುತ್ತೆ, ಕಿಚ್ಚು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದರಿಂದ ನಾವು ಸರಿಯಾಗಿ ಕೈ ಮೊಣಕಾಲು ಮತ್ತು ಮೊಣಕೈ ಇವೆಲ್ಲವುಗಳನ್ನು ಕೀಲು ಕೀಲು ಸಂಧಿಗಳನ್ನೆಲ್ಲದನ್ನು ಕೂಡ ಸರಿಯಾಗಿ ಕಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಬಿಸಿ ಮಾಡ್ಕೋಬೇಕು, ಸ್ನಾನ ಆಗಿದ್ಮೇಲೆ ಸರಿಯಾಗಿ ಎಣ್ಣೆ ಸ್ನಾನನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿಣವನ್ನು ಹಚ್ಚಿಬಿಟ್ಟು ಮತ್ತು ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಮತ್ತೆ ಈ ರೀತಿ ಕಿಚ್ಚಲ್ಲಿ ಕಾಯಿಸ್ಕೋಬೇಕು. ಅದರಿಂದ ನಿಮಗೆ ಆ ಬಿಸಿಯಿಂದ ಏನಾಗುತ್ತೆ, ನಮ್ಮ ಮೈಯಲ್ಲಿರುವಂಥ ಎಲ್ಲ ಬೊಜ್ಜು ಕೂಡ ಇಳಿದು ಹೋಗ್ಬಿಟ್ಟು ಮತ್ತು ಅದರಿಂದ ನಮಗೆ ದೇಹದಲ್ಲಿರುವಂಥದ್ದಾಗಿರ್ಬೋದು ಎಲ್ಲದೂ ಕೂಡ ಕರಗಿಬಿಟ್ಟು ಮತ್ತು ಹೊಟ್ಟೆ ಬೊಜ್ಜು ಏನು ಇರುತ್ತೆ ಅದು ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಆ ಬೊಜ್ಜು ಕರಗಬೇಕು ಅಂತಂದರೆ ನಾವು ಇವಾಗ ಸರಿಯಾಗಿ ಕಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಮಾಡೋದು ತುಂಬಾ ಒಳ್ಳೆಯದು. ನನಗೆ ಪ್ರತಿಯೊಂದು ಅಂಗಗಳನ್ನು ಕಾಯಿಸ್ಕೋಬೇಕು, ಈ ಉಗುರು ಸಂದು ಅಂತ ಹೇಳ್ತಾರೆ, ಈ ಉಗುರು ಸಂದುಗಳು ಕೂಡ ಕಾಯಿಸ್ಕೋಬೇಕಂತೆ. ಮತ್ತು ಹಲ್ಲುಗಳನ್ನು ಕೂಡ ಹಲ್ಲು ಆಗಿರ್ಬೋದು ಉಗುರುಗಳಾಗಿರ್ಬೋದು ಮೊಣಕೈ ಮತ್ತು ಬೆರಳು ಸಂದು ಎಲ್ಲ ಕಾಲಿನ ಬೆರಳಿನ ಸಂದು ಎಲ್ಲದನ್ನು ಕೂಡ ಕಿಚ್ಚಲ್ಲಿ ಕಾಯಿಸ್ಕೋಬೇಕು. ಮತ್ತು ಕಿವಿಗೂ ಕೂಡ ಕಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಯಾರ್ಯಾರು ಯಾವ್ಯಾವ ಕಡೆ ಯಾವ್ಯಾವ ಥರ ಪದ್ಧತಿ ಮಾಡ್ತಾರೋ ಅದನ್ನು ನಾವು ಸರಿಯಾಗಿ ಮಾಡಿಕೊಂಡಾಗ ಮಾತ್ರ ನಮ್ಮ ಈ ಟೈಮಲ್ಲಿ ಏನು ಬಾಣಂತನ ಟೈಮಲ್ಲಿ ಕೇರ್ ಮಾಡ್ಕೊಳ್ಳೋದಿರುತ್ತೋ ಅದನ್ನೆಲ್ಲ ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ನಾವು ಅನುಭವಿಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗಲಿದ್ದಾನೆ ನಾವು ಯಾರ ಮನೇಲಿ ಬಾಣಂತಿ ಇದ್ದಾರೋ ಅವ್ರನ್ನ ಈ ಟೈಮಲ್ಲಿ ನಿಮ್ಮನ್ನು ನೀವೇ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಫರ್ ಆಗೋದು ನಾವೇ. ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮಗೂ ಕೂಡ ಆ ತೊಂದರೆ ಆಗೋದು ಬೇಡ ಅಂತ ನಾನು ಈ ವಿಡಿಯೋ ಮೂಲಕ ಎಲ್ಲದನ್ನು ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಾನು ತಿಳಿಸಿರುವಂಥ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಕೂಡ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.